ಹಲೋ ಗೈಸ್, ಪ್ರೊ ಕಬಡ್ಡಿ ಸೀಸನ್ 9 ಆಕ್ಷನ್ ಇದೀಗ ಮುಕ್ತಾಯವಾಗಿದೆ. ಡೇ 1 ಡೇ 2 ಇವತ್ತು ಪ್ರಾರಂಭವಾಗುತ್ತೆ. ಡೇ 2 ಅಲ್ಲಿ ಬೇಜಾನ್ ಜನ ಆಟಗಾರರು ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರಲಿದ್ದಾರೆ. ಮಿನಿಮಮ್ 7 ಜನ ಆಟಗಾರರು, ಮ್ಯಾಕ್ಸಿಮಮ್ 14 ಜನ ಆಟಗಾರರು ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರಬಹುದು. ಬೆಂಗಳೂರು ಬುಲ್ಸ್ ತಂಡಕ್ಕೆ ನಾಯಕ ಯಾರು ಅಂತ ಇದೀಗ ಡಿಸೈಡ್ ಆಗೋ ಟೈಮ್ ಬಂದಿದೆ ಅಂತ ಹೇಳ್ಬೋದು. ಬೆಂಗಳೂರು ಬುಲ್ಸ್ ತಂಡಕ್ಕೆ 1.70 ಕೋಟಿ ರೂಪಾಯಿಗೆ ಸೋಲ್ಡ್ ಔಟ್ ಆಗಿದ್ದು ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ವಿಕಾಸ್ ಕಂಡೋಲ್ ಅವರು. ಅವರು ಬೆಂಗಳೂರು ಬುಲ್ಸ್ ತಂಡದ ಕ್ಯಾಪ್ಟನ್ ಆಗ್ತಾರೆ ಅಂದರೆ ಎಸ್ ವೀಕ್ಷಕರೇ, ಅವರು ಯುವ ಆಟಗಾರ, ಯುವ ಪ್ರತಿಭೆ, ಯುವ ನಾಯಕ ಕೂಡ ಆಗ್ಬೋದು. ಬೆಂಗಳೂರು ಬುಲ್ಸ್ ತಂಡಕ್ಕೆ ವಿಕಾಸ್ ಕಂಡೋಲ್ ಅವರು ಎಂಟ್ರಿ ಕೊಟ್ಟ ಮೇಲೆ ಇದೀಗ ಅವರು ನಾಯಕ ಆಗ್ಬೋದು ಬೆಂಗಳೂರು ಬುಲ್ಸ್ ತಂಡಕ್ಕೆ ಅಂತ ಹೇಳ್ಬೋದು. ಮಹೇಂದರ್ ಸಿಂಗ್ ಕೂಡ ಇದ್ದಾರೆ, ಅವ್ರಿಗೂ ಕೂಡ ಎಕ್ಸ್ಪೀರಿಯೆನ್ಸ್ ಇದೆ. ಮಹೇಂದರ್ ಸಿಂಗ್ ಅವರು ಕ್ಯಾಪ್ಟನ್ ಆಗಿ ಇವರು ವೈಸ್ ಕ್ಯಾಪ್ಟನ್ ಕೂಡ ಆಗ್ಬೋದು. ಆದರೆ ಕೋಚ್ ಡಿಸೈಡ್ ಮಾಡಬೇಕಾಗುತ್ತೆ. ಇದೀಗ ಕ್ಯಾಪ್ಟನ್ಸಿ ಪ್ಲೇಯರ್ ಲಿಸ್ಟ್ ನೋಡೋದಾದರೆ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಮೊದಲನೇ ಆಪ್ಷನ್ ಬರೋದು ಮಹೇಂದರ್ ಸಿಂಗ್ ಅವರು, ಎರಡನೇ ಆಪ್ಷನ್ ವಿಕಾಸ್ ಕಂಡೋಲ. ಹೆಚ್ಚಾಗಿ ಅಮೌಂಟ್ ಕೊಟ್ಟಿದ್ದೀರಿ, ಕ್ಯಾಪ್ಟನ್ಸಿ ಕೂಡ ನಾವು ಮಾಡ್ಬೋದು. ವಿಕಾಸ್ ಕಂಡೋಲ ಅವರು ಜೀನಿಯಸ್ ಪ್ಲೇಯರು, ಹರಿಯಾಣ ಸ್ಟೀಲರ್ಸ್ ತಂಡಕ್ಕೆ ಆಡಿದ್ದಾರೆ. ಹರಿಯಾಣ ಸ್ಟೀಲರ್ಸ್ ಕೂಡ ಬೆಂಕಿ ತಂಡದಿಂದ ಬೆಂಕಿ ಆಟಗಾರ ಬಂದಿದ್ದಾರೆ ಅಂತ ಹೇಳ್ಬೋದು. ರೈಲ್ವೇಸ್ ತಂಡಕ್ಕೂ ಕೂಡ ಆಡ್ತಾರೆ. ರೈಲ್ವೇಸ್ ತಂಡದಲ್ಲಿ ಇವರು ಪ್ರಮುಖ ರೈಡರ್ ಆಗ್ತಾರೆ, ಪ್ರಮುಖ ಕ್ಯಾಪ್ಟನ್ ಆಗಿರೋದಿಲ್ಲ. ಗಾಯ್ಸ್, ನನ್ನ ಪ್ರಕಾರ ಆಪ್ಷನ್ ಇರೋದು ಮಹೇಂದರ್ ಸಿಂಗ್ ಫಸ್ಟ್ ಆಪ್ಷನ್, ಅದಾದಮೇಲೆ ವಿಕಾಸ್ ಕಂಡೋಲ. ವಿಕಾಸ್ ಕಂಡೋಲಾಗೆ ಕ್ಯಾಪ್ಟನ್ಸ್ ಕೊಟ್ಟರೆ ಟೂ ಬರ್ಡನ್ ಆಗುತ್ತೆ. ರೈಡರ್ಗೆ ನಾವು ಕ್ಯಾಪ್ಟನ್ ಕೊಡಬಾರ್ದು. ಡಿಫೆಂಡರ್ಗೆ ಕ್ಯಾಪ್ಟನ್ ಕೊಟ್ಟರೆ ಆರಾಮಾಗಿ ಪಂದ್ಯವನ್ನು ಗೆಲ್ಲಿಸ್ತಾರೆ. ಜೈ ಬೆಂಗಳೂರು ಬುಲ್ಸ್, ಜೈ ವಿಕಾಸ್ ಕಂಡೋಲ.